ರೂಪದೋಕ್ತಿಯ ಚರಾಕ್ಷರದ ಮಹತ್ತಮ ಘಾತ ಏನಿರುತ್ತೆ ಅದನ್ನು ನಾವು ಆ ಬಹುಪದೋಕ್ತಿಯ ಡಿಗ್ರಿ ಅಂತ ಹೇಳಿ ಹೇಳ್ತೇವೆ. ಇದರ ಆಧಾರದ ಮೇಲೆ ನಾವು ಬಹುಪದೋಕ್ತಿಗಳನ್ನ ಈ ರೀತಿಯಾಗಿ ವಿಂಗಡಿಸ್ತೇವೆ. ಒಂದು ವೇಳೆ ಬಹುಪದೋಕ್ತಿಯ ಚರಾಕ್ಷರದ ಮಹತ್ತಮ ಘಾತ 1 ಆಗಿದ್ರೆ ಆ ಬಹುಪದೋಕ್ತಿಯ ಡಿಗ್ರಿಯನ್ನು ನಾವು 1 ಅಂತ ಹೇಳ್ತೇವೆ. ಚರಾಕ್ಷರದ ಮಹತ್ತಮ ಘಾತ 2 ಆಗಿದ್ರೆ ಆ ಬಹುಪದೋಕ್ತಿಯ ಡಿಗ್ರಿ 2 ಆಗಿರುತ್ತೆ. ಹಾಗೆ ಚರಾಕ್ಷರದ ಮಹತ್ತಮ ಘಾತ 3 ಆಗಿದ್ರೆ ಆ ಬಹುಪದೋಕ್ತಿಯ ಡಿಗ್ರಿ 3 ಆಗಿರುತ್ತೆ. ಈಗ ಡಿಗ್ರಿ 1 ಆಗಿದ್ರೆ ಆ ಬಹುಪದೋಕ್ತಿಯನ್ನು ಏನಂತ ಹೇಳ್ತೀವಿ ಅಂತ ನೋಡೋಣ. ಅದ್ರ ಬಗ್ಗೆ ಹೆಚ್ಚು ವಿಚಾರವನ್ನು ತಿಳ್ಕೊಳ್ಳೋಣ. ಸೊ ಈಗ ಡಿಗ್ರಿ 1 ಆಗಿರ್ತಕ್ಕಂಥ ಬಹುಪದೋಕ್ತಿಯನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೇವೆ. ಹಾಗೆ ಡಿಗ್ರಿ 2 ಆಗಿದ್ರೆ ಆ ಬಹುಪದೋಕ್ತಿಯನ್ನು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ಬಹುಪದೋಕ್ತಿಯ ಡಿಗ್ರಿ 3 ಆಗಿದ್ರೆ ಅದನ್ನು ನಾವು ಘನ ಬಹುಪದೋಕ್ತಿ ಅಂತ ಹೇಳಿ ಹೇಳ್ತೇವೆ. ಈಗ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಡಿಗ್ರಿ 1 ಇರುತ್ತೆ. ಅದರ ಸಾಮಾನ್ಯ ರೂಪ ನೋಡಿ, ax + b, ಇದು ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಇನ್ನು ಇದರ ನಕ್ಷೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವು ಗ್ರಾಫನ್ನು ಹೇಳಿದಾಗ ಅದು ಯಾವಾಗಲೂ ಸಹ ಒಂದು ಸರಳ ರೇಖೆನೇ ಬರುತ್ತೆ. ಮತ್ತು ಆ ಸರಳ ರೇಖೆ ಎಕ್ಸ್ ಅಕ್ಷವನ್ನು ಒಂದೇ ಒಂದು ಬಿಂದುವಿನಲ್ಲಿ ಕತ್ತರಿಸುತ್ತೆ. ರೇಖಾತ್ಮಕ ಬಹುಪದೋಕ್ತಿಗೆ ಒಂದೇ ಒಂದು ಶೂನ್ಯತೆ ಇರುತ್ತೆ. ಸೊ ಇಷ್ಟು ಅಂಶಗಳು ರೇಖಾತ್ಮಕ ಬಹುಪದೋಕ್ತಿಯ ಬಗ್ಗೆ. ಅಂದರೆ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ax + b, ಅದಕ್ಕೆ ಒಂದೇ ಒಂದು ಶೂನ್ಯತೆ ಇರುತ್ತೆ, ಮತ್ತು ಅದರ ನಕ್ಷೆ ಸರಳ ರೇಖೆ ಆಗಿರುತ್ತೆ. ಈಗ ವರ್ಗ ಬಹುಪದೋಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ax² + bx + c, ಅದಕ್ಕೆ 2 ಶೂನ್ಯತೆಗಳಿರುತ್ತೆ, ಮತ್ತು ಅದರ ನಕ್ಷೆ ಪರವಲಯ ಆಗಿ ಬರುತ್ತೆ. ಇದಕ್ಕೆ ಡಿಗ್ರಿ 2 ಇದೆ ಮತ್ತು 2 ಶೂನ್ಯತೆಗಳನ್ನು ಹೊಂದಿದೆ. ಇನ್ನು ಘನ ಬಹುಪದೋಕ್ತಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದರ ಸಾಮಾನ್ಯ ರೂಪ ax³ + bx² + cx + d, ಇದಕ್ಕೆ 3 ಶೂನ್ಯತೆಗಳಿರುತ್ತೆ. ಇದರ ನಕ್ಷೆ ಎಕ್ಸ್ ಅಕ್ಷವನ್ನು ಯಾವುದಾದರೂ 3 ಬಿಂದುಗಳಲ್ಲಿ ಛೇದಿಸುತ್ತೆ. ಇದು ಒಂದು ತರಂಗದ ರೂಪದಲ್ಲಿ ಇರುತ್ತೆ. ಸೊ ಇಷ್ಟು ಅಂಶಗಳು ಬಹುಪದೋಕ್ತಿಯ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಇವತ್ತು. ಡಿಗ್ರಿ ಎಷ್ಟಿರುತ್ತೆ ಅದರ ಆಧಾರದ ಮೇಲೆ ಆ ಬಹುಪದೋಕ್ತಿಗಳನ್ನ ಹೆಸರಿಸ್ತೀವಿ. ಮೊದಲನೇದಾಗಿ ನಾವು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯನ್ನು ಆರ್ಡರ್ ಆಗಿ ಬರ್ಕೋಬೇಕು. ಅದರಲ್ಲಿ ಮಹತ್ತಮ ಘಾತ ಎಷ್ಟಿದೆ ಅಂತ ನೋಡಬೇಕು. ಅದೇನಾದರೂ 1 ಇದ್ದರೆ ಆ ಬಹುಪದೋಕ್ತಿಯ ಡಿಗ್ರಿ 1, ಅದಕ್ಕೆ 1 ಶೂನ್ಯತೆ ಇರುತ್ತೆ, ಅದರ ನಕ್ಷೆ ಸರಳ ರೇಖೆ ಆಗುತ್ತೆ, ಮತ್ತು ಅದನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿ ಹೇಳ್ತೇವೆ. ಹಾಗೆ ಚರಾಕ್ಷರದ ಮಹತ್ಮ ಘಾತ 2 ಇದ್ದರೆ ಅದು ವರ್ಗ ಬಹುಪದೋಕ್ತಿ, ಅದರ ಶೂನ್ಯತೆಗಳು 2 ಇರುತ್ತೆ, ಅದರ ನಕ್ಷೆಯ ಹೆಸರು ಪರವಲಯ. ಹಾಗೆ ಡಿಗ್ರಿ 3 ಇದ್ದರೆ ಘನ ಬಹುಪದೋಕ್ತಿ ಅಂತ ಹೇಳ್ತೇವೆ, ಅದರ ಮಹತ್ತಮ ಘಾತ 3 ಆಗಿರುತ್ತೆ, 3 ಶೂನ್ಯತೆಗಳಿರುತ್ತೆ. ಹೀಗೆ ನಾವು ಆ ಡಿಗ್ರಿ ಆಧಾರದ ಮೇಲೆ ಎಷ್ಟು ಶೂನ್ಯತೆಗಳು ಬರುತ್ತೆ ಅಂತ ನಾವು ನೋಡಿಕೊಂಡ್ರೆ ಸಮಸ್ಯೆಗಳನ್ನು ಬಿಡಿಸುವಾಗ ನಮಗೆ ಬಹಳ ಸುಲಭ ಆಗುತ್ತೆ. ಹಾಗೆ ನಕ್ಷೆಯನ್ನು ಕೊಟ್ಟಾಗ ಆ ನಕ್ಷೆಯನ್ನು ನೋಡಿ ನಾವು ಇಲ್ಲಿ ಎಂಥ ಬಹುಪದೋಕ್ತಿ ಅಂತಲೂ ಸಹ ಹೇಳಲಿಕ್ಕೆ ಸಹಾಯ ಆಗುತ್ತೆ. ಸೊ ಇಷ್ಟು.